ಕೊರೋನಾ ಹಾವಳಿ ಹಿನ್ನೆಲೆ ಮೀನುಗಾರಿಕೆಗೆ ಹಾಕಲಾಗಿದ್ದ ತಾತ್ಕಾಲಿಕ ನಿರ್ಬಂಧವನ್ನು ಸಡಿಲಿಸಲಾಗಿದೆ. ಸಾಂಪ್ರದಾಯಿಕ ನಾಡದೋಣಿ ಮತ್ತು ಒಳನಾಡು ಮೀನುಗಾರಿಕೆಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ. ಆದರೆ ಮೀನು ವಿಲೇವಾರಿಗೆ ಸೂಕ್ತ ವ್ಯವಸ್ಥೆ ಇಲ್ಲದೆ ಕಡಲಿಗಿಳಿಯಲು ನಾಡದೋಣಿ ಮೀನುಗಾರರು ಹಿಂದೇಟು ಹಾಕುತ್ತಿದ್ದಾರೆ. ಮೀನುಗಾರರು ಇನ್ನೂ ಅತಂತ್ರ ಸ್ಥಿತಿಯಲ್ಲೇ ಇದ್ದಾರೆ. ಈ ಬಗ್ಗೆ ಒಂದು ವರದಿ ನೋಡ್ಕೊಂಡು ಬರೋಣ. ದೇಶದಲ್ಲಿ ಲಾಕ್ಡೌನ್ ಹಿನ್ನೆಲೆ ಎಲ್ಲಾ ರೀತಿಯ ವಾಣಿಜ್ಯ ಚಟುವಟಿಕೆಗಳು, ವ್ಯಾಪಾರ ವಹಿವಾಟುಗಳನ್ನು ಸ್ಥಗಿತಗೊಳಿಸಲಾಗಿದೆ. ಮೀನುಗಾರಿಕೆಗೂ ಕೂಡ ತಾತ್ಕಾಲಿಕ ನಿರ್ಬಂಧವನ್ನು ಹೇರಲಾಗಿತ್ತು. ಆದರೀಗ ರಾಜ್ಯ ಸರ್ಕಾರ ಪ್ರೋಟೀನ್ಯುಕ್ತ ಉತ್ತಮ ಆಹಾರ ಲಭ್ಯತೆ ದೃಷ್ಟಿಯಿಂದ ಮೀನುಗಾರಿಕೆಗೆ ಷರತ್ತುಬದ್ಧ ಅನುಮತಿಯನ್ನ ನೀಡಿದೆ. ಇನ್ನು ದಿನ ಬೆಳಗಾದ್ರೆ ದೋಣಿಯಲ್ಲಿ ಮೀನುಗಾರಿಕೆಗೆ ತೆರಳ್ತಾ ಇದ್ದ ಮೀನುಗಾರರು ಲಾಕ್ಡೌನ್ ಹಿನ್ನೆಲೆ ಮಂಕಾಕಿದ್ರು. ಆದರೀಗ ರಾಜ್ಯ ಸರ್ಕಾರದ ನಿರ್ಧಾರದಿಂದ ನಾಡದೋಣಿ ಮೀನುಗಾರರಲ್ಲಿ ಮಂದಹಾಸ ಮೂಡಿತ್ತು. ಅಂದಹಾಗೆ ಈ ನಾಡದೋಣಿ ಮೀನುಗಾರಿಕೆಯಲ್ಲಿ ಸಾಮಾನ್ಯವಾಗಿ 5 ಮಂದಿ ಸಮುದ್ರ ಮತ್ತು ಹೊಳೆಯಲ್ಲಿ ಮೀನುಗಾರಿಕೆ ನಡೆಸುತ್ತಾರೆ. ಕಂತು ಬಲೆ, ಒಳಂಜೀರ್ ಬಲೆ, ಬೀಸು ಬಲೆ, ಪಟ್ಟ ಬಲೆ ಮೊದಲಾದ ಪ್ರಕಾರದ ಬಲೆಗಳನ್ನು ಬಳಸಿ ಮೀನುಗಾರಿಕೆ ನಡೆಸ್ತಾ ಇದ್ದಾರೆ. ಇದೇ ಇವರ ಜೀವನಾಧಾರವಾಗಿದ್ದು ಸಂತೃಪ್ತಿಯ ಜೀವನ ನಡೆಸ್ತಾ ಇದ್ರು. ನಮ್ಮ ರಾಷ್ಟ್ರಕ್ಕೆ ಕೆಲಸ ಅನ್ಪಂದೆ ಒಂದು ದಿನ ಕೆಲಸ ಮತ್ತಿನ ಜೀವನ ಇರ್ಬೇಕು ಬಾರಿ ಕಷ್ಟ ಉಂಟು. ಅದೇ ಈತು ನಿಮ್ಮ ಗವರ್ಮೆಂಟ್ ಅಂತ ಕಾನೂನು ಕೈಗೆ ತನ್ನಾಗ ಎಂಕಲ್ಲ ಅಂತ ಜಾಗ್ರತೆ ಮಾಡ್ತ ನೋಡ ಅಪ್ಪಣೆ ಎಂಕಲ್ಲ ಬದುಕೋದು ಅದೇ ಕೊರೋನಾ ಅದೇ ಎಂಕಲ್ಲಿ ಮಸ್ತ್ ತೊಂದರೆ ಆಯ್ತು ನನ್ನ ಕೆಲವು ಸಮಯ ಅನ್ಪಡ್ಡೆ ಒಂದು. ಇನ್ನು ಮೀನು ಒಂದು ಆಹಾರ ಪದಾರ್ಥವಾದ್ದರಿಂದ ಮೀನುಗಾರಿಕೆಗೆ ಯಾವುದೇ ನಿಷೇಧವಿಲ್ಲ. ಮೀನುಗಾರಿಕೆ ನಡೆಸಬಹುದು, ಆದರೆ ತಂದ ಮೀನನ್ನ ಬಂದರಿನಲ್ಲಿ ಜನಸಂದಣಿ ನಡುವೆ ಮಾರಾಟ ಮಾಡುವಂತಿಲ್ಲ ಅಂತ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ನಾಡದೋಣಿ ಮೀನುಗಾರರು ತಂದ ಮೀನನ್ನ ನದಿ ತೀರ ಅಥವಾ ತಮ್ಮ ಮನೆಯ ಸಮೀಪ ವಿಲೇವಾರಿ ಮಾಡಿಕೊಳ್ಳಬಹುದು. ಬಂದರಿನಲ್ಲಿ ಮಾರಾಟಕ್ಕೆ ಅವಕಾಶ ಇಲ್ಲ ಅಂತ ಜಿಲ್ಲಾಡಳಿತ ಸೂಚಿಸಿದೆ. ಜಿಲ್ಲಾಧಿಕಾರಿಗಳು ನಾಡದೋಣಿ ಮೀನುಗಾರಿಕೆ ನಡೆಸಲು ಅವಕಾಶ ನೀಡಿದರೂ ಮೀನು ಖಾಲಿ ಮಾಡಲು ಮತ್ತು ಮಾರಾಟ ಮಾಡಲು ಸೂಕ್ತ ಸ್ಥಳಾವಕಾಶ ಇಲ್ಲ. ಕೊರೋನಾ ಭೀತಿ ಹಿನ್ನೆಲೆ ಕರ್ಫ್ಯೂ ಜಾರಿಯಲ್ಲಿರೋದ್ರಿಂದ ಗುಂಪು ಗುಂಪಾಗಿ ಮೀನುಗಾರಿಕೆಗೆ ತೆರಳಲು ಸಾಧ್ಯವಾಗದ ಹಿನ್ನೆಲೆ ಹೆಚ್ಚಿನ ದೋಣಿಗಳು ದಡ ಸೇರಿದೆ. ಮೀನು ಪ್ರಿಯರಿಂದ ಬೇಡಿಕೆ ಹೆಚ್ಚಾಗಿದ್ದು ಕೆಲವೊಂದು ಮೀನುಗಾರರು ಸಮುದ್ರ ಮತ್ತು ಸಮೀಪದ ಹೊಳೆಯಲ್ಲಿ ಮೀನುಗಾರಿಕೆ ಮಾಡಿ ಮಾರಾಟ ಮಾಡುತ್ತಿದ್ದಾರೆ. ಆದರೆ ನಾಡದೋಣಿ ಮೀನುಗಾರರು ಮೀನು ಮಾರಾಟಕ್ಕೆ ಸೂಕ್ತ ಸ್ಥಳಾವಕಾಶ ಇಲ್ಲದೆ ಮೀನುಗಾರಿಕೆಗೆ ಹಿಂದೇಟು ಹಾಕ್ತಾ ಇದ್ದಾರೆ. ಸರ್ಕಾರ ಇತ್ತ ಗಮನ ಹರಿಸಿ ಸೂಕ್ತ ಪರಿಹಾರ ನೀಡಬೇಕಾಗಿದೆ. ಪ್ರಮೋದ್ ಸುವರ್ಣ ಕಡಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7 ಉಡುಪಿ.